ಶುಭೋದಯ ನಾನು ಶ್ರೀಮತಿ ಪಿ ಯಶೋದ ನಿವೃತ್ತ ಶಿಕ್ಷಕಿ ಈಗ ನಿಮಗೊಂದು ಸಿಂಹದ ಕಥೆಯನ್ನು ಹೇಳಬಯಸ್ತೇನೆ ಗರ್ವ ಪಟ್ಟರೆ ಏನು ಆಗುತ್ತದೆ ತೊಂದರೆ ಎಂಬುದಕ್ಕೆ ಒಂದು ಉದಾಹರಣೆ ದೊಡ್ಡ ಕಾಡು ಆ ಕಾಡಿನಲ್ಲಿ ಬಗೆಯ ಪ್ರಾಣಿಗಳು ಪಕ್ಷಿಗಳು ಇರುವಂಥದ್ದು ಅಲ್ಲಿಯ ರಾಜ ವನರಾಜನೆಂದೇ ಖ್ಯಾತಿ ಬಿಡದಂತಹ ಸಿಂಹ ಅಹಂಕಾರದಿಂದ ಗರ್ವದಿಂದ ತಿರುಗಾಡುತ್ತಾ ಸಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿಂದು ಹೇಗೆ ಇತ್ತು ಹೀಗಿರುವಾಗ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತಾ ಬರ್ತಾ ಇತ್ತು ಇದನ್ನು ಗಮನಿಸಿದ ಕೆಲವು ಪ್ರಾಣಿಗಳು ಕುಳಿತುಕೊಂಡು ಮಾತನಾಡಿದವು ನಾವೊಂದು ಸಭೆ ಸೇರೋಣ ಇದಕ್ಕೇನಾದರೂ ಒಂದು ಉಪಾಯ ಮಾಡಬೇಕು ಇಲ್ಲದ್ರೆ ನಮ್ಮ ಇಲ್ಲಿ ನಾವೆಲ್ಲ ಅಳಿದು ಹೋಗುತ್ತೇವೆ ಕಾಡಿನಲ್ಲಿ ಅವನೇ ಬಹಳ ಸೊಕ್ಕಿನಿಂದ ಮೆದಿತ್ತಿದ್ದಾನಲ್ಲ ಅದಕ್ಕೆ ಏನು ಉಪಾಯ ಮಾಡೋಣ ಹಾಗಾದ್ರೆ ದಿನಕ್ಕೊಂದು ಪ್ರಾಣಿಯನ್ನು ನಾವೇ ಸಿಂಹದ ಬಳಿಗೆ ಕಳಿಸೋಣ ಅದು ತಿಂದು ಸುಮ್ಮನೆಲ್ಲೇ ಇರಲಿ ಇದನ್ನು ಹೇಳಬೇಕಲ್ಲ ಸಿಂಹದ ಬಳಿಗೆ ಹೋಗಿ ಸರಿ ಹೋಗೋಣ ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಸಿಂಹದ ಹೋಗಿ ಕೈ ಮುಗಿದೆವು ರಾಜ ಮಹಾರಾಜ ನಾವಿನ್ನು ಒಂದು ಉಪಾಯ ಮಾಡಿದ್ದೇವೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ ದಿನಾಲೂ ನೀನು ಕಾಡಿನಲ್ಲಿ ಸಂಚರಿಸಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಅರೆಬರೆ ಕೊಂದು ಹಾಕಬೇಕಾಗಿಲ್ಲ ನಿನ್ನ ಬಳಿಗೆ ನಾವೇ ಒಬ್ಬೊಬ್ಬರಾಗಿ ಬರುತ್ತೇವೆ ನೀನು ತೆನ್ ತಿಂದು ತೇಗಿ ನೆಮ್ಮದಿಯಿಂದ ಇರುವು ಸರಿ ಒಪ್ಪಿಕೊಳ್ಳುತ್ತೇನೆ ಸಮಯಕ್ಕೆ ಸರಿಯಾಗಿ ಬರಬೇಕು ತಡ ಮಾಡಕೂಡದು ಇಲ್ಲರೇ ನನ್ನ ಹಸಿವೆ ಗರ್ಜನೆ ಜೋರಾಗುತ್ತದೆ ಸರಿ ಎಂದು ಇದಕ್ಕೆ ಎಲ್ಲ ಪ್ರಾಣಿಗಳು ಒಪ್ಪಿಕೊಂಡವು ಅದೇ ರೀತಿಯಲ್ಲಿ ಸರದಿಯಂತೆ ದಿನಾಲೂ ಒಂದೊಂದು ಪ್ರಾಣಿಯು ಸಿಂಹದ ಬಳಿಗೆ ಹೋಗಿ ತನ್ನ ಜೀವವನ್ನು ತೆತ್ತು ಅದರ ಹೊಟ್ಟೆ ತುಂಬುತ್ತಿತ್ತು ಹೀಗಿರುವಾಗ ಜಾಣಮರಿ ಎಂದೇ ಖ್ಯಾತವಾದಂತಹ ಮೊಲರಾಯ ಅವನ ಸರದಿ ಬಂತು ಓಹೋ ಇವತ್ತು ನನ್ನ ಸರದಿ ಕಲಿಸುತ್ತೇನೆ ಇದಕ್ಕೆ ಬುದ್ಧಿ ಅಂತ ಹೇಳಿ ನಿಧಾನವಾಗಿ ಹೋಯಿತು ಸಿಂಹದ ಬಳಿಗೆ ಸಿಂಹದ ಗರ್ಜನೆ ಕೇಳುತ್ತಿತ್ತು ಜೋರಾಗಿ ಏನು ಈ ದಿನ ನನ್ನ ಆಹಾರ ಬರಲಿಲ್ಲ ಹಸಿವು ಆಗುತ್ತಿದೆ ಹಸಿವು ಆಗುತ್ತಿದೆ ಅಂತ ಆಗ ಮೊಲ್ಲವು ನಡುಗುತ್ತಾ ನಡುಗುತ್ತಾ ಬಳಿಗೆ ಸಿಂಹದ ಬಳಿಗೆ ಹೋಯಿತು ಕೈ ಮುಗಿದು ಯಾಕೆ ತಡವಾಯಿತು ಅಂತ ಸಿಂಹದ ಗರ್ಜನೆಗೆ ರಾಜ ಕ್ಷಮಿಸಬೇಕು ದಾರಿಯಲ್ಲಿ ಬರುವಾಗ ನಿನ್ನಂತಹೇ ಒಬ್ಬ ಮಹಾರಾಜನು ನನ್ನನ್ನು ಅಡ್ಡಗಟ್ಟಿದನು ನಾನು ಆಗ ಅವನಿಗೆ ಕೈ ಮುಗಿದು ಇಲ್ಲ ನಮ್ಮ ಇನ್ನೊಬ್ಬರು ದೊರೆ ಇದ್ದಾರೆ ಅವರ ಬಳಿಗೆ ಹೋಗಿ ಖಂಡಿತವಾಗಿ ಹಿಂದಿರುಗಿ ಬರುತ್ತೇನೆ ಅಂತ ಹೇಳಿ ಅವನಿಗೆ ಭರವಸೆ ಕೊಟ್ಟು ನಾನು ಬಂದಿದ್ದೇನೆ ಹಾಗೆ ಬರಲಿಕ್ಕೆ ತಡವಾಯಿತು ಏನು ಈ ಕ ಒಣದಲ್ಲಿ ನನ್ನಂತ ಇನ್ನೊಬ್ಬ ರಾಜನಿದ್ದಾನೆ ನೀನು ಸುಳ್ಳು ಹೇಳುತ್ತಿರುವೆ ಇಲ್ಲ ಖಂಡಿತವಾಗಿಯೂ ನಾನು ಸುಳ್ಳು ಹೇಳುತ್ತಿಲ್ಲ ಸತ್ಯವನ್ನೇ ಹೇಳುತ್ತಿದ್ದೇನೆ ಬೇಕಾದರೆ ಬನ್ನಿ ನಾನು ನಿಮಗೆ ಅವನಿರುವಂಥ ಜಾಗವನ್ನು ತೋರಿಸುತ್ತೇನೆ ಎಂದಿತು ಸರಿ ನಡೆ ಮುಂದೆ ಎಂದಿತು ಸಿಂಹವು ಮಲವು ಮುಂದೆ ಮುಂದೆ ಹೋಯಿತು ಹಿಂದೆಂದ ಸಿಂಹವು ಅದನ್ನು ಹಿಂಬಾಲಿಸಿಕೊಂಡು ಹೋಯಿತು ಮಲವು ಹೋಗಿ ಹೋಗಿ ಆ ಕಾಡಿನಲ್ಲಿದ್ದ ಒಂದು ಹಾಳು ಬಾವಿ ಹತ್ರ ಹೋಯಿತು ಆ ಬಾವಿಯ ಅಡಿಯಲ್ಲಿ ಸ್ವಲ್ಪವೇ ನೀರಿತ್ತು ಮಲವು ಬಗ್ಗಿ ನೋಡಿತು ತನ್ನ ಪ್ರತಿಬಿಂಬ ಕಾಣುತ್ತಿತ್ತದಕ್ಕೆ ಆಗ ಹೇಳಿತು ನೋಡು ಅಲ್ಲಿದ್ದಾನೆ ನನ್ನನ್ನು ಬರ್ಲಿಕ್ಕೆ ಹೇಳಿದವನು ಈಗ ಅಡಗಿ ಕೂತಿದ್ದಾನೆ ನೀನು ಅವನನ್ನು ಮೇಲಕ್ಕೆ ಕರೆ ಬರ್ತಾನೆ ಅವನಾಗ ಅಂತ ಮೊಲವು ಹೇಳಿತು ಸಿಂಹವು ಬಗ್ಗಿ ನೋಡಿ ಗರ್ರನ್ನು ಗರ್ಜಿಸಿತು ಆಗ ಬಾವಿಯೊಳಗಿಂದ ಇನ್ನೊಂದು ಗರ್ಜನೆ ಕೇಳಿ ಬಂತು ಈ ಸಿಂಹಕ್ಕೆ ಮತ್ತಷ್ಟು ಕೋಪದಿಂದ ಮತ್ತಷ್ಟು ಗರ್ಜಿಯಾಗಿ ಗರ್ಜಿತು ಸರ್ ಆಗ ಅಲ್ಲಿಂದ ಮತ್ತೊಂದು ಜೋರು ಗರ್ಜನೆ ಕೇಳಿತು ಓಹೋ ಇವನ ಗರ್ಜನೆ ನನಗಿಂತ ಜೋರಾಗಿದೆಯೋ ಇವನು ಮೇಲೆ ಬರುವುದಿಲ್ಲವೋ ಅಂತ ಹೇಳಿ ಸಿಂಹವು ಧಡಕ್ಕನೆ ಬಾವಿಯೊಳಗೆ ಬಿದ್ದು ಬಿಟ್ಟಿತು ಅಲ್ಲಿಗೆ ಬಿದ್ದು ಮೇಲೆ ಬರಲಿಕ್ಕಾಗದೆ ಹೊರಳಾಡಿ ಹೊರಳಾಡಿ ಸಿಂಹವು ಬಾವಿಯೊಳಗೆ ಸತ್ತು ಬಿದ್ದಿತು ಇದನ್ನು ಕೇಳಿ ಉಳಿದ ಪ್ರಾಣಿಗಳೆಲ್ಲ ಏನು ಶಬ್ದ ಅಂತ ಕೇಳಿ ಉಳಿದ ಪ್ರಾಣಿಗಳೆಲ್ಲ ಓಡಿ ಓಡಿ ಬಂದವು ಮೊಲದ ಜಾಣ್ಮೆಗೆ ಮೆಚ್ಚಿ ಜಾಣಮರಿ ನಮ್ಮ ಮೊಲರಾಜನೇ ನೀನು ಅಂತ ಹೇಳಿಕೊಂಡು ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕೇಕೆ ಹಾಕಿ ಕುಣಿದಾಡಿದವು